హాయ్ ఎవ్రీవన్, వెల్కమ్ బ్యాక్ టు ద ఛానల్ నందనా క్రియేషన్స్. ఫ్రెండ్స్, ఇవత్తు క్రోషి డిజైన్ తోరిస్తా ఇదీ. తుంబ ಚೆನ್ನಾಗಿದೆ ಡಿಸೈನ್, ನೀಟ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ ಅನ್ಬೋದು. ಸಕ್ಕದಾಗಿದೆ ಡಿಸೈನು. 11 ನಂಬರ್ ತೊಗೊಂಡಿದ್ದೀನಿ ಕ್ರೋಷಿ ನೀಡಲ್ಲು. 6.5 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಈ ಡಿಸೈನು ಎಲ್ಲ ಡಿಸೈನ್ಸ್ಗೆ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನು. ಆ್ಯಂಡ್ ಬೇಸ್ ಲೈನ್ ತುಂಬ ಈಸಿ ಇದೆ, ಬರೀ ಫೈವ್ ಚೈನ್ ಫುಲ್ ಸೀರೆ, ಫೈವ್ ಚೈನ್ ಮಾತ್ರ ಹಾಕ್ಕೊಂಡು ಹೋಗಬೇಕು. ಏನೂ ಚೇಂಜಸ್ ಇಲ್ಲ ಫ್ರೆಂಡ್ಸ್, ಬರೀ ಫೈವ್ ಚೈನ್ಸ್ ಮಾತ್ರ ಪೂರ್ತಿ ಸಾರಿ ನೀವು ಹಾಕೊಂಡು ಹೋಗ್ಬೇಕಾಗತ್ತೆ ಇದಕ್ಕೆ. ಫ್ರೆಂಡ್ಸ್, ಇಷ್ಟೇ ಇತ್ತು ಫಸ್ಟ್ ಲೈನ್ ಫುಲ್ಲು. ಹಿಂಗೆ ನೀಟಾಗಿ ಹಾಕೊಂಡು ಹೋಗಿ. ಆ್ಯಂಡ್ ಟೈಟು ಇರಬಾರ್ದು ಫ್ರೆಂಡ್ಸ್, ಲೂಸು ಇರಬಾರ್ದು, ಮೆಷರ್ಮೆಂಟ್ ಕರೆಕ್ಟಾಗಿರಲಿ. ಇದು ಸೆಕೆಂಡ್ ಸ್ಟೆಪ್, ಸೇಮ್ ಕಲರು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ ನಾವು 4 ಚೈನ್ ಹಾಕೋಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡು ಫಸ್ಟ್ ಬ್ಲಾಕ್ ಬಿಟ್ಟು ಸೆಕೆಂಡ್ ಬ್ಲಾಕ್ಗೆ ನಾವು ಕಂಬಗಳನ್ನ ಹಾಕೋಬೇಕು. ಟ್ರಿಪಲ್ ಕ್ರೋಷೆಟ್ಟು ಈ ಬ್ಲಾಕ್ಗೆ ನಾವು ಟ್ರಿಪಲ್ ಕ್ರೋಷೆಟ್ ಹಾಕೋಬೇಕು. ಫ್ರೆಂಡ್ಸ್, ಸಾರಿ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಅಂದ್ಕೊಳ್ಳಿ, ಇಲ್ಲಿ ಒಂದು ಬ್ಲಾಕ್ ಬಿಟ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಸ್ಟಾರ್ಟಿಂಗ್ದು ತೋರಿಸ್ತೀನಿ ಫ್ರೆಂಡ್ಸ್, ಹೆಂಗೆ ಅಲ್ಲಿ ಕಂಟಿನ್ಯೂ ಮಾಡಿದ್ದು ಅಂತ. ಇಲ್ಲಿ ಸ್ಟಾರ್ಟಿಂಗ್ 4 ಚೈನ್ ಹಾಕ್ಕೊಂಡೆ ಅಲ್ಲ ನಾನು, ಅಲ್ಲಿಂದ ಸೆಕೆಂಡ್ ಬ್ಲಾಕ್ಗೆ ಡೈರೆಕ್ಟ್ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಸೆಕೆಂಡ್ ಬ್ಲಾಕ್ಗೆ ಕಂಬ ಹಾಕ್ಕೋತಾ ಇದ್ದೀನಿ. ಅದೇ ಥರ ಇವಾಗ ನಾನು ಇಲ್ಲಿ ಕಂಬ ಹಾಕಿದ್ನ ತೋರಿಸಿದ್ದು ಫ್ರೆಂಡ್ಸ್. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಟ್ರಿಪಲ್ ಕ್ರೋಷೆಟ್ ಹಾಕ್ತಾ ಇದ್ದೀನಿ ನಾನು. ಬೇಕಿದ್ರೆ ಡಬಲ್ ಕ್ರೋಷೆನು ಹಾಕ್ಕೋಬೋದು, ಆ ಲುಕ್ ಚೆನ್ನಾಗಿರುತ್ತೆ, ಇದಕ್ಕೆ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಟ್ರಿಪಲ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಆ ಬ್ಲಾಕ್ಗೆ ಒಂದು ಗ್ಯಾಪ್ ಬಿಟ್ಟು ನಾವು 4 ಚೈನ್ ಹಾಕಿ ಒಂದು ಗ್ಯಾಪ್ ಬಿಟ್ಟಿರ್ತೀವಲ್ಲ, ನೆಕ್ಸ್ಟ್ ಬ್ಲಾಕ್ಗೆ 3 ಟ್ರಿಪಲ್ ಕ್ರೋಷೆಟ್ ಹಾಕಿಬಿಟ್ಟು ನಾನು ಇಲ್ಲಿ ಮಧ್ಯದಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಅದೇ ಬ್ಲಾಕ್ಗೆ ಮತ್ತೆ 3 ಟ್ರಿಪಲ್ ಕ್ರೋಷೆಟ್ ಹಾಕಬೇಕು ಸೇಮ್ ಬ್ಲಾಕ್ಗೆ. ಟ್ರಿಪಲ್ ಕ್ರೋಷೆಟ್ ಒಂದು ಬ್ಲಾಕಲ್ಲಿ 6 ಟ್ರಿಪಲ್ ಕ್ರೋಷೆಟ್ಸ್ ಬರುತ್ತೆ ಫ್ರೆಂಡ್ಸ್, ವಿತ್ 4 ಚೈನ್ ಮಧ್ಯದಲ್ಲಿ ಒಂದೇ ಬ್ಲಾಕ್ಗೆ ಬರೋದು. ಟ್ರಿಪಲ್ ಕ್ರೋಷೆ ಹಾಕಿ ಫ್ರೆಂಡ್ಸ್, ಇದು ಒಂದೇ ಬ್ಲಾಕ್ಗೆ 6 ಕಂಬಗಳನ್ನ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಅದಾದಮೇಲೆ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬ್ಲಾಕ್ ಬಿಡಬೇಕು, 2 ಚೈನ್ ಎಕ್ಸ್ಟ್ರಾ ಹಾಕಿ ಒಂದು ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಮತ್ತೆ ಟ್ರಿಪಲ್ ಕ್ರೋಷೆಟ್ಟು. ಫ್ರೆಂಡ್ಸ್, ಸೆಕೆಂಡ್ ಲೈನ್ ಇಷ್ಟೇ, ಒಂದು ಬ್ಲಾಕ್ ಖಾಲಿ ಬಿಡಬೇಕು ಆ್ಯಂಡ್ ಒಂದು ಬ್ಲಾಕಲ್ಲಿ 6 ಟ್ರಿಪಲ್ ಕ್ರೋಷೆಟ್ ಹಾಕಬೇಕು, ಮಧ್ಯದಲ್ಲಿ 4 ಚೈನ್ ಹಾಕ್ಕೊಳ್ಬೇಕು. ಮತ್ತೆ ಕಂಬಗಳು ಫ್ರೆಂಡ್ಸ್, ಇದು ಸ್ವಲ್ಪ ಸಿಂಕ್ ಆದಂಗೆ ಅನ್ಸಿದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ಕುತ್ಕೊಳ್ಳುತ್ತೆ, ಕರೆಕ್ಟಾಗಿರುತ್ತೆ, ಏನು ನಿಮಗೆ ರಿಂಕಲ್ಸ್ ಏನು ಬರೋದಿಲ್ಲ, ಕರೆಕ್ಟಾಗಿರುತ್ತೆ. ಇದು ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಂಡ್ರೆ ಇನ್ನು ನೀಟಾಗಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪು. ಫ್ರೆಂಡ್ಸ್, ಈ ಥರ ಮೆಟಲ್ ಬೀಡ್ಸ್ ತೊಗೊಂಡಿದ್ದೀನಿ, ಫುಲ್ ಸ್ಮಾಲ್ ಗೋ ಅಲ್ಲ, ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ ಇದು. ಫ್ರೆಂಡ್ಸ್, ಗ್ರೀನ್ ಕಲರ್ ಆಪೋಸಿಟ್ ಕಲರು. ಸ್ಟಾರ್ಟಿಂಗು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ನಾನು 4 ಚೈನ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ.
ಯಾಕಂದರೆ ಕಂಬಕ್ಕೆ ಸ್ವಲ್ಪ ಜಾಗ ಬೇಕಲ್ಲ ನಮಗೆ. ಸೊ ಎರಡು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಆರೆಂಜ್ ಮಧ್ಯದಲ್ಲಿ ನಾಲ್ಕು ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಂಡಿರೋದು, ಅದನ್ನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಈ ಡಿಸೈನ್ಗೆ ಕುಚ್ಚು ಬರೋದಿಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಕುಚ್ಚು ಹಾಕಿಲ್ಲ, ಕುಚ್ಚು ಬೇಡ ಅಂದಿದ್ದಾರೆ. ಸೊ ಕುಚ್ಚು ಹಾಕಿಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ಇದು, ಬರೀ ಇದೇ ಡಿಸೈನ್ ಹಾಕ್ಬಿಟ್ಟು ಹಾಗೆ ಬಿಟ್ಟಿರೋದು. ಅದಕ್ಕೆ ಒಂದೊಂದು ಲೀಫ್ ಬೀಡ್ ಯೂಸ್ ಮಾಡಿದ್ದೀನಿ ನಾನು, ಒಂದು ಬಿಟ್ಟು ಒಂದು. ಸೊ ನೋಡಿ, ಅಲ್ಲಿಂದ ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ಫೋರ್ ಚೈನ್ ಹಾಕಿದ್ದೆ ಅಲ್ಲ, ಮೂರು ಕಂಬ ಮಧ್ಯದಲ್ಲಿ. ಸೊ ಅಲ್ಲಿಗೆ ನಾನು ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆ ಗ್ಯಾಪಲ್ಲಿ. ಆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿ ಲಾಕ್ ಮಾಡಿ ಅಂದನಲ್ಲ, ಅಲ್ಲಿಂದ ಈ ಥರ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿ ಫೈವ್ ಡಬಲ್ ಕ್ರೋಷೆಸ್ ಹಾಕ್ಬಿಟ್ಟು ನಾನು ಒಂದು ಬೀಡ್ ಹಾಕ್ಕೊಳ್ತೀನಿ ಮಧ್ಯದಲ್ಲಿ. ಐದು ಕಂಬಗಳನ್ನ ಹಾಕ್ಕೊಂಡು ಇವಾಗ ಒಂದು ಬೀಡ್ ಹಾಕ್ಕೊಳ್ತೀನಿ. ಮತ್ತೆ ಐದು ಕಂಬಗಳು. ಫ್ರೆಂಡ್ಸ್ ಇದು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಹಾಕಿ ಈ ಥರ್ಡ್ ಸ್ಟೆಪ್ ನಾವೇನು ಹಾಕಿದ್ದೀವಿ ಅದರಲ್ಲಿ ತುಂಬ ವೇರಿಯೇಷನ್ಸ್ ಮಾಡ್ಬೋದು. ಸೇಮ್ ಪ್ರೊಸೆಸ್ ಇಟ್ಕೊಂಡು, ಸೇಮ್ ಸ್ಟೆಪ್ಪುಗಳಿಟ್ಕೊಂಡು ಸಖತ್ ಚೇಂಜಸ್ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ. ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ, ನಾವು ಟೂ ಚೈನ್ ಹಾಕಿರ್ತೀವಿ ಅಲ್ಲ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೊಂದು ಲೀಫ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಯಾರಿಗೆ ಫ್ರೆಂಡ್ಸ್ ಒಂದು ಬಿಟ್ಟು ಒಂದು ಗ್ಯಾಪಲ್ಲಿ ನಾನು ಲೀಫ್ ಬೀಡ್ ಹಾಕಿದ್ದೀನಿ, ಇಲ್ಲೊಂದು ಸ್ಕಿಪ್ ಮಾಡಿದೆ ಅನ್ಕೋತೀನಿ. ಸೊ ನೋಡಿ, ಇಲ್ಲಿ ಎರಡು ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ, ಬಿಚ್ಚಿಬಿಟ್ಟು ಹಾಕಬೇಕು ನಾನು ಮತ್ತೆ. ಸೊ ಈ ಥರ ಏನಾದರೂ ಮಿಸ್ಟೇಕ್ ಆದರೆ ಸ್ವಲ್ಪ ಬಿಚ್ಚಿಬಿಟ್ಟು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಹಿಂದೆ ಹಾಕಿರೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಇದಿದ್ರೆ ಬಿಚ್ಚಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಒಂದು ಗ್ಯಾಪ್ ಬಿಟ್ಟು ಹಾಕಬೇಕಿತ್ತು, ಸೊ ಎರಡು ಗ್ಯಾಪ್ ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಮತ್ತೆ ನಾನು ನೋಡಿಕೊಂಡು ಚೇಂಜಸ್ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದನೇ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಆ ಫೈವ್ ಡಬಲ್ ಕ್ರೋಷಸ್ ಹಾಕಿ ಒಂದು ಬೀಡ್ ಹಾಕಿ ಮತ್ತೆ ಫೈವ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಫ್ರೆಂಡ್ಸ್ ಯಾರು ಚೈನ್ ಇದೆ ಅದಕ್ಕೆ ಒಂದು ಬೀಡ್ ಹಾಕಿದ್ದೀನಿ, ನೀವು ಬೇಕಿದ್ರೆ ತ್ರೀ ಕಂಬ ಹಾಕಿ ಮತ್ತೆ ಬೀಡ್ ಹಾಕಿ, ತ್ರೀ ಕಂಬ ಹಾಕಿ ಬೀಡ್ ಹಾಕಿ, ಆ ಥರ ಬೀಡ್ಸ್ ಜಾಸ್ತಿನೂ ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ಈ ಡಿಸೈನ್ ಅಷ್ಟೇ ಫ್ರೆಂಡ್ಸ್, ಇದು ಫುಲ್ ಸ್ಯಾರಿ ಹಾಕಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಇದು. ಕುಚ್ಚು ಕಟ್ಟಿಲ್ಲ, ಬೇಕಂದರೆ ಅಲ್ಲಿ ಲೀಫ್ ಬೀಡ್ ಪಕ್ಕ ಒಂದು ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಕುಚ್ಚು ಕಟ್ಕೊಳ್ಬೋದು. ಕುಚ್ಚು ಬೇಡ ಅಂತಲೇ ಇದಕ್ಕೆ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್. ಬಟ್ ಇದು ಕುಚ್ಚಿಲ್ದಿರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನು. ನಿಮಗೆ ಇಷ್ಟ ಆದರೆ, ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ, ಚಾನಲ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿ. ಫ್ರೆಂಡ್ಸ್ ಡಿಸೈನ್ ಏನು ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟ ಆದರೆ